ಮಹಿಷಾಸುರ. ಮಹಿಷಾಸುರ ಒಬ್ಬ ಅತ್ಯಂತ ಪ್ರಬಲ ರಾಕ್ಷಸ. ತ್ರಿಲೋಕವನ್ನು ಆಳುವಷ್ಟು ಶಕ್ತಿಯುಳ್ಳವನು. ಅವನು ಒಮ್ಮೆ ಕಠಿಣ ತಪಸ್ಸನ್ನು ಮಾಡಿ ಬ್ರಹ್ಮದೇವನನ್ನು ಪ್ರಸನ್ನಗೊಳಿಸುತ್ತಾನೆ. ಮಹಿಷಾಸುರನ ತಪಸ್ಸಿನಿಂದ ಪ್ರಸನ್ನಗೊಂಡ ಬ್ರಹ್ಮದೇವ ಪ್ರತ್ಯಕ್ಷನಾಗಿ, ಮಹಿಷಾಸುರ, ನಿನ್ನ ತಪಸ್ಸನ್ನು ನಾನು ಮೆಚ್ಚಿದ್ದೇನೆ, ನಿನಗೆ ಏನು ವರ ಬೇಕು ಕೇಳು ಎಂದು. ಆಗ ಮಹಿಷಾಸುರ, ಪ್ರಭು, ನಾನು ಅಮರನಾಗಿರುವಂತೆ ವರ ನೀಡಿ ಎಂದನು. ಆಗ ಬ್ರಹ್ಮದೇವ, ಪ್ರತಿಯೊಂದು ಜೀವಿಗೂ ಮರಣ ಖಚಿತ ಎಂದನು. ಮರಣ ಖಚಿತ ಎಂದಾದರೆ ನನಗೆ ಸ್ತ್ರೀಯಿಂದ ಮಾತ್ರ ಮರಣವಾಗುವಂತೆ ವರ ನೀಡಿ ಎಂದನು. ಆಗ ಬ್ರಹ್ಮದೇವ ತಥಾಸ್ತು ಎಂದನು. ಬ್ರಹ್ಮದೇವ ತಿಳಿದೋ ತಿಳಿಯದೆ ನನಗೆ ಅಮರತ್ವದ ವರ ನೀಡಿದ್ದಾನೆ. ಕೇವಲ ಒಂದು ದುರ್ಬಲ ಸ್ತ್ರೀ ನನ್ನನ್ನು ಏನೂ ಮಾಡಲಾರಳು ಎಂದು ಹಟ್ಟಾಸದಿಂದ ನಗುತ್ತಾನೆ. ಸಂತೋಷದಿಂದ ತನ್ನ ಸೈನ್ಯದತ್ತ ಹೋಗಿ ದೇವಲೋಕದ ಮೇಲೆ ಆಕ್ರಮಣ ಮಾಡಿ ಎಂದು ಆದೇಶ ನೀಡುತ್ತಾನೆ. ಮಹಿಷಾಸುರನ ಸೈನ್ಯದವರು ದೇವಲೋಕದ ಮೇಲೆ ಆಕ್ರಮಣ ಮಾಡುತ್ತಾರೆ. ಮಹಿಷಾಸುರ ಮತ್ತು ದೇವಗಣದವರ ಮಧ್ಯೆ ಯುದ್ಧ ನಡೆಯುತ್ತದೆ. ಯುದ್ಧದಲ್ಲಿ ದೇವಗಣದವರು ಸೋಲುತ್ತಾರೆ. ಅವರು ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಅಲ್ಲಿಂದ ಓಡಿ ಹೋಗುತ್ತಾರೆ. ಮಹಿಷಾಸುರ ಅಟ್ಟಹಾಸದಿಂದ ಬೀಗುತ್ತಾನೆ. ಇನ್ಮೇಲೆ ಎಲ್ಲ ಲೋಕದಲ್ಲೂ ನಂದೇ ಅಧಿಕಾರ, ಇನ್ಮುಂದೆ ನನ್ನ ಪೂಜೆ ಮಾಡಬೇಕು, ಬ್ರಹ್ಮ ವಿಷ್ಣು ಶಿವನ ಪೂಜೆಯನ್ನು ನಿಲ್ಲಿಸಬೇಕು ಎಂದು ಆದೇಶಿಸುತ್ತಾನೆ. ಮಹಿಷಾಸುರನ ಸೈನಿಕರು ತ್ರಿಮೂರ್ತಿಗಳ ಪೂಜೆಯನ್ನು ಮಾಡುವವರನ್ನು ಹಿಂಸಿಸುತ್ತಿದ್ದರು ಮತ್ತು ಕೊಲ್ಲುತ್ತಿದ್ದರು. ಇದನ್ನೆಲ್ಲ ಕಂಡು ಕಂಗಾಲಾಗಿದ್ದ ದೇವಗಣದವರು ತ್ರಿಮೂರ್ತಿಯವರ ಹತ್ರ ಹೋಗುತ್ತಾರೆ. ದುಷ್ಟಶಕ್ತಿ ಸತ್ಯಧರ್ಮವನ್ನು ಆಳುತ್ತಿದೆ, ಇದಕ್ಕೆ ಪರಿಹಾರ ನೀಡಿ ಎಂದು ಬೇಡುತ್ತಾರೆ. ಆಗ ತ್ರಿಮೂರ್ತಿಗಳಿಂದ ಒಂದು ಪ್ರಕಾಶಮಾನವಾದ ಕಿರಣ ಹೊರಗೆ ಬರುತ್ತೆ. ಅದು ಒಂದು ದೇವಿಯ ರೂಪ ಪಡೆಯುತ್ತದೆ. ಆಕೆಯೇ ದುರ್ಗಾದೇವಿ. ಎಲ್ಲ ದೇವಗಣದವರು ದುರ್ಗಾದೇವಿಯನ್ನು ಬೇಡುತ್ತಾರೆ. ಹೇ ದೇವಿ, ನೀನು ತ್ರಿಲೋಕದ ಶಕ್ತಿ, ನೀನು ಆದಿಶಕ್ತಿ, ನೀನೇ ನಮ್ಮನ್ನು ಕಾಪಾಡಬೇಕು ಎಂದು ದುರ್ಗಾದೇವಿಯ ಮೊರೆ ಹೋಗುತ್ತಾರೆ. ಅತ್ಯಂತ ಶಕ್ತಿಯುಳ್ಳ ದುರ್ಗಾದೇವಿಯು ಜೋರಾಗಿ ಘರ್ಜಿಸುತ್ತಾಳೆ. ಅಲ್ಲಿಗೆ ಮಹಿಷಾಸುರನ ಸಂಹಾರ ನಿಶ್ಚಿತ. ಮಹಿಷಾಸುರನ ಸಂಹಾರ. ದುರ್ಗಾಮಾತೆಯು ಮಹಿಷಾಸುರನನ್ನು ಸಂಹರಿಸಲು ಹೊರಡುತ್ತಾಳೆ. ಸಮುದ್ರದಲ್ಲಿ ಪ್ರಳಯ ಹೇಳುತ್ತೆ, ಭೂಮಿ ಪರ್ವತಗಳು ನಡುಗುತ್ತೆ, ಮಹಿಷಾಸುರನ ಹೃದಯ ಕಂಪಿಸುತ್ತೆ. ಹೇ ಮಹಿಷಾಸುರ, ಹೊರಗೆ ಬಾ ಎಂದು ದುರ್ಗಾದೇವಿ ಕೂಗುತ್ತಾಳೆ. ಯಾರದು? ಕೇವಲ ಒಬ್ಬ ಸ್ತ್ರೀ ಎಂದು ಮಹಿಷಾಸುರ ಕೇಳುತ್ತಾನೆ. ಹೌದು, ನಾನು ಸ್ತ್ರೀನೇ, ಬ್ರಹ್ಮದೇವನ ವರವನ್ನು ಪೂರೈಸಲು ಬಂದಿದ್ದೇನೆ. ನಿನಗೆ ಸ್ತ್ರೀಯಿಂದ ಮರಣವಾಗಬೇಕಿತ್ತಲ್ಲವೇ, ಹೋಗಿ ಆಕೆಯ ಮೇಲೆ ಆಕ್ರಮಣ ಮಾಡಿ ಹೊರಹಾಕಿ ಎಂದು ಸೈನಿಕರಿಗೆ ಆದೇಶ ನೀಡುತ್ತಾನೆ. ಸೈನಿಕರು ದುರ್ಗಾಮಾತೆಯ ಮೇಲೆ ಆಕ್ರಮಣ ಮಾಡಲು ಹೋಗುತ್ತಾರೆ. ದುರ್ಗಾಮಾತೆ ದೀರ್ಘವಾಗಿ ಉಸಿರನ್ನು ತಗೊಂಡು ಬಿಡುತ್ತಾಳೆ. ಸೈನಿಕರೆಲ್ಲ ಮಣ್ಣು ಪಾಲಾಗುತ್ತಾರೆ. ಹುಲಿಯ ಮೇಲೆ ಸವಾರಿ ಮಾಡುತ್ತಾ ಎಲ್ಲ ಸೈನಿಕರನ್ನು ಸೋಲಿಸಿ ಮಣ್ಣು ಪಾಲು ಮಾಡುತ್ತಾಳೆ ದುರ್ಗಾದೇವಿ. ಮಹಿಷಾಸುರ, ನಾನು ಆ ಎಲ್ಲ ಶಕ್ತಿಯನ್ನು ಮತ್ತು ಆಕೆಯನ್ನು ಸೋಲಿಸುತ್ತೇನೆ ಎಂದು ಎಮ್ಮೆಯ ರೂಪ ಧರಿಸಿ ದುರ್ಗಾದೇವಿಯ ಮೇಲೆ ಆಕ್ರಮಣ ಮಾಡುತ್ತಾನೆ. ಎಮ್ಮೆಯ ರೂಪ ಧರಿಸಿದ ಮಹಿಷಾಸುರ ಸಿಂಹದ ರೂಪದಲ್ಲಿದ್ದ ದುರ್ಗಾದೇವಿಯ ಮೇಲೆ ಆಕ್ರಮಣ ಮಾಡುತ್ತಾನೆ. ಮತ್ತು ಅವನು ಸಿಂಹದ ರೂಪ ಧರಿಸಿ ದುರ್ಗಾದೇವಿಯ ಮೇಲೆ ಆಕ್ರಮಣ ಮಾಡುತ್ತಾನೆ. ಆದರೆ ಮಹಿಷಾಸುರ ಮತ್ತೆ ಆನೆಯ ರೂಪ ಧರಿಸಿ ದುರ್ಗಾಮಾತೆಯ ಮೇಲೆ ಆಕ್ರಮಣ ಮಾಡುತ್ತಾನೆ. ಆಗ ದುರ್ಗಾಮಾತೆ ಆನೆಯ ಸೊಂಡಿಲನ್ನು ಕತ್ತರಿಸುತ್ತಾಳೆ. ಆಗ ಮಹಿಷಾಸುರ ಕೋಣದ ರೂಪ ಧರಿಸುತ್ತಾನೆ. ಮರುಕ್ಷಣವೇ ಮಹಿಷಾಸುರನ ತಲೆ ದುರ್ಗಾದೇವಿಯ ಪಾದದ ಮೇಲೆ ಬೀಳುತ್ತೆ. ದೇವಗಣದವರಿಂದ ಜೈಕಾರದ ಧ್ವನಿ ಕೇಳಿಬರುತ್ತದೆ. ಹೇ ದೇವಿ,
ಪವಿತ್ರತೆಯ ರಕ್ಷಕಿ, ರಾಕ್ಷಸರನ್ನು ಸಂಹರಿಸಿದ ಆದಿಶಕ್ತಿ, ನಾವು ಈ ವಿಜಯವನ್ನು ಆಚರಿಸುತ್ತೇವೆ. ಅಂದಿನಿಂದ ಈ ದಿನವನ್ನು ವಿಜಯದಶಮಿ ಎಂದು ಆಚರಿಸುತ್ತಾರೆ. ಕಾಳಿಕಾದೇವಿ ಚಾಮುಂಡಿಯಾದಳು. ಒಂದು ಸಂದರ್ಭದಲ್ಲಿ ರಾಕ್ಷಸರಾಜ ಶುಂಭ ದೇವಗಣದವರನ್ನು ದೇವಲೋಕದಿಂದ ಹೊರಹಾಕಿದ್ದನು. ಶುಂಭನ ಸೇನಾಧಿಪತಿಗಳಾದ ಚಂಡ ಮತ್ತು ಮುಂಡನು ದೇವಗಣದವರನ್ನು ಹಿಂಬಾಲಿಸುತ್ತಿದ್ದರು. ಅವರು ಎಲ್ಲಿಗೆ ಹೋಗ್ತಿದ್ದಾರೆ, ಯಾಕೆ ಹೋಗ್ತಿದ್ದಾರೆ ಅನ್ನೋದನ್ನು ನಾವು ಕಂಡು ಹಿಡಿಯಲೇಬೇಕು ಎಂದರು ಶುಂಭನ ಸೇನಾಧಿಪತಿಗಳು. ದೇವಗಣದವರೆಲ್ಲ ಸೇರಿ ಹಿಮಾಲಯ ಪರ್ವತ ಮೇಲೆ ಹೋಗಿ ದುರ್ಗಾ ಮಾತೆಯ ಪ್ರಾರ್ಥನೆ ಮಾಡುತ್ತಿದ್ದರು. ಹೇ ದುರ್ಗಾ ಮಾತೆ, ಪವಿತ್ರತೆಯ ರಕ್ಷಕಿ, ಆ ದುಷ್ಟ ರಾಕ್ಷಸ ಶುಂಭನನ್ನು ನಾಶ ಮಾಡು, ಈ ಜಗತ್ತಲ್ಲಿ ಸತ್ಯ ಮತ್ತು ನ್ಯಾಯದ ಸ್ಥಾಪನೆ ಮಾಡು ಎಂದು ಬೇಡುತ್ತಿದ್ದರು. ಅದೇ ಸಮಯ ಅಲ್ಲಿ ಶಿವನ ಪತ್ನಿಯಾದ ಪಾರ್ವತಿ ನದಿಯ ನೀರು ತರಲು ಹೋಗುತ್ತಿದ್ದಳು. ಮರುಕ್ಷಣವೇ ಪಾರ್ವತಿಯ ದೇಹದಿಂದ ಅಂಬಿಕಾದೇವಿ ಪ್ರತ್ಯಕ್ಷಳಾದಳು. ವಾ, ಎಂಥ ಸೌಂದರ್ಯ, ಎಷ್ಟು ಸುಂದರವಾಗಿದ್ದಾಳೆ! ನಾವು ತಕ್ಷಣ ನಮ್ಮ ರಾಕ್ಷಸರಾಜ ಶುಂಭನಿಗೆ ಈ ವಿಷಯ ತಿಳಿಸಬೇಕು, ಬಾ ಬೇಗ ಬಾ ಎಂದು ಚಂಡ ಮತ್ತು ಮುಂಡ ಶುಂಭನತ್ರ ಹೋಗಿ ಅಂಬಿಕಾದೇವಿ ಬಗ್ಗೆ ಹೇಳ್ತಾರೆ. ಆ ಸೌಂದರ್ಯ ನನ್ನದಾಗುತ್ತೆ, ಅವಳನ್ನು ನನ್ನ ಬಳಿ ಕರೆತನ್ನಿ ಎಂದನು ಶುಂಭ. ಚಂಡ ಮತ್ತು ಮುಂಡ ಮತ್ತೆ ಹಿಮಾಲಯ ಪರ್ವತ ಮೇಲೆ ಹೋದರು. ಹೇ ಸುಂದರಿ, ಮೂರು ಲೋಕದ ತೀರಲಾಗದ ಸಂಪತ್ತು ಮತ್ತು ಅಧಿಕಾರದ ಒಡೆಯನಾದ ಶುಂಭ ನಿಮ್ಮನ್ನು ಮದುವೆಯಾಗಲು ಬಯಸಿದ್ದಾರೆ ಎಂದರು ಚಂಡ ಮತ್ತು ಮುಂಡ. ಆದರೆ ಯಾರು ನನ್ನನ್ನು ಯುದ್ಧದಲ್ಲಿ ಸೋಲಿಸುವರೋ ಅವರನ್ನೇ ನಾನು ಮದುವೆಯಾಗುತ್ತೇನೆಂದು ಪ್ರತಿಜ್ಞೆ ಮಾಡಿದ್ದೇನೆ ಎಂದಳು ಅಂಬಿಕಾದೇವಿ. ನಿನಗೇನು ತಲೆ ಕೆಟ್ಟಿದೆಯಾ? ಶಕ್ತಿಯುಳ್ಳ ರಾಕ್ಷಸ ಶುಂಭನ ಜೊತೆ ಯುದ್ಧ ಮಾಡುವ ಆಸೆಯೇ? ಅವರು ದೇವಗಣದವರನ್ನೇ ಸೋಲಿಸಿ ದೇವಲೋಕದಿಂದ ಹೊರಹಾಕಿದ್ದಾರೆ. ಜಾಣತನದಿಂದ ಯೋಚಿಸು, ನಮ್ಮ ರಾಜನಿಗೆ ಗೌರವದಿಂದ ನಿನ್ನನ್ನು ಸಮರ್ಪಿಸು ಎಂದರು ಚಂಡ ಮತ್ತು ಮುಂಡ. ನನಗೆ ಗೊತ್ತು, ನಾನು ಮೂರ್ಖಳು, ಆದರೆ ಒಂದು ಕಾಲದಲ್ಲಿ ಏನೂ ಯೋಚಿಸದೆ ಮಾಡಿದ ಪ್ರತಿಜ್ಞೆಯ ಬಂಧನದಲ್ಲಿದ್ದೀನಿ ನಾನು ಎಂದಳು ಅಂಬಿಕಾದೇವಿ. ಸರಿ, ನಾವು ನಮ್ಮ ಸ್ವಾಮಿಗೆ ವಿಷಯವನ್ನು ತಿಳಿಸುತ್ತೇವೆ ಎಂದು ಹೊರಟರು. ಚಂಡ ಮತ್ತು ಮುಂಡ ಅಂಬಿಕಾ ಹೇಳಿದ್ದನ್ನು ಶುಂಭನಿಗೆ ಹೇಳಿದರು. ಆಕೆಗೆ ಯುದ್ಧವೇ ಬೇಕು ಅಂದರೆ ಸರಿ, ಆಕೆಯ ಇಚ್ಛೆ ಪೂರ್ತಿಯಾಗುತ್ತೆ ಎನ್ನುತ್ತಾ ತನ್ನ ಸೇನಾಧಿಪತಿ ಧೂಮ್ರಲೋಚನನ್ನು ಕರೆದನು. ಹೋಗು, ಆ ಸುಂದರಿಯನ್ನು ಹಿಡಿದುಕೊಂಡು ಬಾ ಎಂದು ಶುಂಭ ಧೂಮ್ರಲೋಚನನ್ನು ಕಳಿಸುತ್ತಾನೆ. ಧೂಮ್ರಲೋಚನ ತನ್ನ ಸೈನ್ಯದೊಂದಿಗೆ ಹಿಮಾಲಯ ಪರ್ವತದ ಮೇಲೆ ಹೋಗಿ, ನೀನು ನಿನ್ನ ಇಚ್ಛೆಯಿಂದ ನನ್ನ ಸ್ವಾಮಿಯ ಬಳಿ ಬಂದರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಒತ್ತಾಯದಿಂದ ಹೊತ್ತುಕೊಂಡು ಹೋಗಬೇಕಾಗುತ್ತದೆ ಎಂದು ಬೆದರಿಕೆ ಹಾಕ್ತಾನೆ. ಅಯ್ಯೋ, ನನ್ನನ್ನು ಕ್ಷಮಿಸು, ನಾನು ಒಬ್ಬ ಅಸಹಾಯಕ ಸ್ತ್ರೀ ಎಂದಳು ಅಂಬಿಕಾ. ಆಗಿದ್ದರೆ ನನ್ನ ಸ್ವಾಮಿಯನ್ನು ಮದುವೆಯಾಗು ಎಂದನು ಧೂಮ್ರಲೋಚನ. ಆದರೆ ನಾನು ಮಾಡಿದ ಪ್ರತಿಜ್ಞೆಯಿಂದ ಯುದ್ಧ ಮಾಡದೆ ಮದುವೆಯಾಗುವ ಅವಕಾಶವಿಲ್ಲ ನನಗೆ ಎಂದಳು ಅಂಬಿಕಾದೇವಿ. ಮರುಕ್ಷಣವೇ ಏನೂ ಹೇಳದೆ ಏನೂ ಯೋಚಿಸದೆ ಧೂಮ್ರಲೋಚನ ಅಂಬಿಕಾಳತ್ತ ನುಗ್ಗಿದ. ಆಗ ಅಂಬಿಕಾ ಒಂದೇ ಶಬ್ದದ ಉಚ್ಚಾರ ಮಾಡಿದಳು, ಓಂ ಎಂದಳು. ಮರುಕ್ಷಣವೇ ಧೂಮ್ರಲೋಚನ ನಿಂತ ಜಾಗದಲ್ಲೇ ಸುಟ್ಟು ಬೂದಿಯಾದ. ಇದನ್ನು ಕಂಡ ಧೂಮ್ರಲೋಚನನ ಸೈನಿಕರು ಭಯದಿಂದ ಓಡಲಾರಂಭಿಸಿದರು. ಆಗ ಚಂಡ ಮತ್ತು ಮುಂಡ ಅವರನ್ನು ತಡೆದು, ನಮ್ಮ ಸ್ವಾಮಿ ಅಂಬಿಕಾಳನ್ನು ಕರೆತರಲು ಹೇಳಿದ್ದಾರೆ, ನಮ್ಮದು ದೊಡ್ಡ ಸೈನ್ಯನೇ ಇದೆ, ಆಕೆ ಒಬ್ಬಳೇ ಇದ್ದಾಳೆ, ಓಡಬೇಡಿ, ನಾವು ಆಕೆಯನ್ನು ಮುತ್ತಿಗೆ ಹಾಕಿ ಹಿಡಿಯೋಣ ಎಂದರು ಚಂಡ ಮತ್ತು ಮುಂಡ. ಚಂಡ ಮತ್ತು ಮುಂಡ ಹಾಗೂ ಸೈನಿಕರೆಲ್ಲ ಸೇರಿ ಅಂಬಿಕಾಳನ್ನು ಮುತ್ತಿಗೆ ಹಾಕಿದರು. ಆಗ ಅಂಬಿಕಾಳು ಹುಬ್ಬು ಏರಿಸಿ ಮುಂದೆ ನೋಡುತ್ತಾಳೆ. ಹಣೆಯಿಂದ ಕಾಳಿಕಾದೇವಿ ಹೊರಗೆ ಬಂದಳು. ಕಾಳಿಕಾದೇವಿ ರಾಕ್ಷಸರ ಸೈನ್ಯದ ಮೇಲೆ ಆಕ್ರಮಣ ಮಾಡಿದಳು. ಒಂದೇ ಕೈಯಲ್ಲಿ ಆನೆಯ ಸೊಂಡಿಲನ್ನು ಹಿಡಿದು ಚಂಡನ ಮೇಲೆ ಆನೆಯನ್ನು ಎಸೆದಳು. ಆನೆಯ ಕೆಳಗೆ ಸಿಕ್ಕು ಚಂಡನು ಅಲ್ಲೇ ಸತ್ತು ಹೋದನು. ಆಗ ಮುಂಡ, ನಾನು ನಿನ್ನನ್ನು ಸಾಯಿಸುತ್ತೇನೆ, ಸಾಯಿಸಿ ಮಣ್ಣು ಪಾಲು ಮಾಡುತ್ತೇನೆ ಎಂದು ಕಾಳಿಕಾದೇವಿಯ ಮೇಲೆ ಜೋರಾಗಿ ಆಕ್ರಮಣ ಮಾಡುತ್ತಾನೆ. ಆಗ ಕಾಳಿಕಾಂಬ ಅವನ ಕೂದಲನ್ನು ಹಿಡಿದು ಅವನ ರುಂಡವನ್ನು ಕತ್ತರಿಸುತ್ತಾಳೆ. ಇವತ್ತು ನೀನು ಚಂಡ ಮತ್ತು ಮುಂಡನ ಸಂಹಾರ ಮಾಡಿದೀಯ, ಇವತ್ತಿನಿಂದ ನೀನು ಚಾಮುಂಡಿ ಎಂದು ಕೂಡ ಕರೆಯಲ್ಪಡ್ತೀಯ ಎಂದಳು ಅಂಬಿಕಾ. ಹೀಗೆ ಕಾಳಿಕಾದೇವಿ ಚಾಮುಂಡಿಯಾದಳು. ರಕ್ತ ಬೀಜಾಸುರನ ಸಂಹಾರ. ಚಂಡ ಮತ್ತು ಮುಂಡನ ಸಾವಿನ ಸುದ್ದಿ ಶುಂಭನಿಗೆ ತಿಳಿದಾಗ
ಅವನು ಅತಿ ಕೋಪಗೊಂಡು ತನ್ನ ಅತ್ಯಂತ ಶಕ್ತಿಯುಳ್ಳ ಸೇನಾಧಿಪತಿಯಾದ ರಕ್ತಬೀಜನನ್ನು ಅಂಬಿಕಾಳ ಮೇಲೆ ಆಕ್ರಮಣ ಮಾಡಲು ಕಳಿಸುತ್ತಾನೆ. ರಕ್ತಬೀಜನ ಭಯಂಕರ ಸೇನೆ ಅಂಬಿಕಾ ಮತ್ತು ಕಾಳಿಕರನ್ನು ಮುತ್ತಿಗೆ ಹಾಕಿದರು. ತ್ರಿಮೂರ್ತಿಗಳ ಮತ್ತು ಅನೇಕ ದೇವತೆಗಳ ಆಂತರಿಕ ಶಕ್ತಿ ಅಂಬಿಕಾಳಲ್ಲಿತ್ತು. ಆ ಶಕ್ತಿಗಳು ವಿವಿಧ ರೂಪ ಧರಿಸಿ ಹೊರಬಂದವು. ಬ್ರಹ್ಮನ ಶಕ್ತಿಯಿಂದ ಬ್ರಾಹ್ಮಣಿ, ವಿಷ್ಣುವಿನ ಶಕ್ತಿಯಿಂದ ವೈಷ್ಣವಿ ಮತ್ತು ಮಹೇಶ್ವರನ ಶಕ್ತಿಯಿಂದ ಮಹೇಶ್ವರಿ. ಕೊನೆಗೆ ಅಂಬಿಕಾಳ ದೇಹದಿಂದ ಚಂಡಿಕಾ ರೂಪ ಹೊರಬಂದಿತು. ಅದು ದುರ್ಗಾದೇವಿಯ ಅತ್ಯಂತ ಶಕ್ತಿಶಾಲಿ ಅವತಾರ. ಆಗ ಅಲ್ಲಿ ಅಂಬಿಕಾಳ ಅನೇಕ ಶಕ್ತಿ ಮತ್ತು ರಾಕ್ಷಸರ ನಡುವೆ ಒಂದು ಘೋರ ಯುದ್ಧ ಆರಂಭ ಆಯಿತು. ಬ್ರಾಹ್ಮಣಿ ತನ್ನ ಕಮಂಡಲಿನಿಂದ ಮಂತ್ರಜಲವನ್ನು ರಾಕ್ಷಸರ ಮೇಲೆ ಹಾಕಿ ಬಲಹೀನರನ್ನಾಗಿ ಮಾಡಿದಳು. ವೈಷ್ಣವಿ ಸುದರ್ಶನ ಚಕ್ರದಿಂದ ಮತ್ತು ಮಹೇಶ್ವರಿ ತ್ರಿಶೂಲದಿಂದ ಭಯಂಕರ ಯುದ್ಧ ಮಾಡುತ್ತಿದ್ದರು. ಅನೇಕ ಶಕ್ತಿಗಳು ತಮ್ಮ ತಮ್ಮ ಆಯುಧದಿಂದ ಆಕ್ರಮಣ ಮಾಡಿ ರಾಕ್ಷಸರನ್ನು ಸೋಲಿಸುತ್ತಿದ್ದರು. ಅನೇಕ ರಾಕ್ಷಸರು ಸತ್ತು ಹೋದರು. ಇನ್ನುಳಿದ ರಾಕ್ಷಸ ಸೈನ್ಯ ಆ ಶಕ್ತಿಗಳನ್ನು ಎದುರಿಸಲು ಆಗದೆ ಯುದ್ಧ ಭೂಮಿಯನ್ನೇ ಬಿಟ್ಟು ಓಡಲು ಆರಂಭಿಸಿದರು. ತನ್ನ ಸೈನ್ಯದ ಬಲಹೀನತೆಯನ್ನು ಕಂಡ ರಕ್ತಬೀಜಾಸುರ ಹುಚ್ಚನಾದ, ಒಬ್ಬ ಸ್ತ್ರೀಗೆ ಹೆದರುತ್ತಿದ್ದೀರಾ? ಹಿಂದಿರುಗಿ, ಯುದ್ಧ ಮಾಡಿ ಎಂದು ರಕ್ತಬೀಜ ಕೂಗಿದನು. ರಕ್ತಬೀಜ ಯುದ್ಧ ಮಾಡಲು ಮುನ್ನುಗ್ಗಿದ. ಇಂದ್ರನ ಶಕ್ತಿಯಾದ ವಜ್ರಾಯುಧ ರಕ್ತಬೀಜನ ಮೇಲೆ ಆಕ್ರಮಣ ಮಾಡಿತು. ರಕ್ತಬೀಜನ ದೇಹದಿಂದ ಭೂಮಿ ಮೇಲೆ ಬಿದ್ದ ಪ್ರತಿಯೊಂದು ರಕ್ತದ ಹನಿಯಿಂದಲೂ ರಕ್ತಬೀಜನಂಥ ಅನೇಕ ರಾಕ್ಷಸರು ಹುಟ್ಟಿದರು ಮತ್ತು ಆ ರಾಕ್ಷಸರೆಲ್ಲರೂ ಎಲ್ಲ ಶಕ್ತಿಗಳ ಮೇಲೆ ಆಕ್ರಮಣ ಮಾಡಲು ಆರಂಭಿಸಿದರು. ಯುದ್ಧ ಮಾಡುವಾಗ ಈ ರಾಕ್ಷಸರ ದೇಹದಿಂದ ರಕ್ತ ನೆಲದ ಮೇಲೆ ಬಿದ್ದಾಗಲೆಲ್ಲ ರಕ್ತಬೀಜನಂಥ ರಾಕ್ಷಸರು ಹುಟ್ಟುತ್ತಿದ್ದರು. ಸ್ವಲ್ಪ ಕ್ಷಣಗಳಲ್ಲೇ ಯುದ್ಧ ಭೂಮಿ ರಕ್ತಬೀಜಾಸುರನ ಪ್ರತಿರೂಪದ ಸಾವಿರಾರು ರಾಕ್ಷಸರಿಂದ ತುಂಬಿತ್ತು. ಚಾಮುಂಡಿ, ರಕ್ತಬೀಜ ಮತ್ತು ಈ ರಾಕ್ಷಸರ ದೇಹದಿಂದ ರಕ್ತ ನೆಲದ ಮೇಲೆ ಬೀಳದಂಗೆ ತಡೆದರೆ ಮಾತ್ರ ನಾವು ರಕ್ತಬೀಜ ಮತ್ತು ಅವನ ಸೈನ್ಯವನ್ನು ನಾಶ ಮಾಡಲು ಸಾಧ್ಯ ಎಂದಳು ಅಂಬಿಕಾ. ನೀನು ಚಿಂತೆ ಮಾಡಬೇಡ, ಎಲ್ಲ ನನ್ನ ಮೇಲೆ ಬಿಡು. ಈ ಕ್ಷಣದಿಂದ ಅವರ ದೇಹದಿಂದ ಬೀಳುವ ರಕ್ತದ ಒಂದು ಹನಿಯು ಭೂಮಿಯನ್ನು ತಲುಪುವುದಿಲ್ಲ ಎಂದಳು ಚಾಮುಂಡಿ. ಚಂಡಿಕಾ ಮತ್ತು ಅನೇಕ ಶಕ್ತಿಗಳು ರಕ್ತಬೀಜನ ಸೈನ್ಯದ ಮೇಲೆ ಆಕ್ರಮಣ ಮಾಡಿದರು. ಈ ಬಾರಿ ಕಾಳಿಕಾ ಆ ರಾಕ್ಷಸರ ದೇಹದಿಂದ ಬರುವ ಪ್ರತಿಯೊಂದು ರಕ್ತದ ಹನಿಯನ್ನು ಕೆಳಗೆ ಬೀಳದ ಹಾಗೆ ಹಿಡಿದು ಕುಡಿಯುತ್ತಿದ್ದಳು. ಸ್ವಲ್ಪ ಸಮಯದಲ್ಲೇ ರಕ್ತಬೀಜನಂತಹ ಸಾವಿರಾರು ರಾಕ್ಷಸರು ನಾಶವಾದರು. ಯುದ್ಧ ಮುಗಿಯುವಷ್ಟರಲ್ಲಿ ನಾನು ಈ ಎಲ್ಲ ಶಕ್ತಿಗಳನ್ನು ಮುಗಿಸಬೇಕೆಂದು ರಕ್ತಬೀಜ ಚಂಡಿಕಾ ಮೇಲೆ ಭಯಂಕರ ಆಕ್ರಮಣ ಮಾಡಿದನು. ಆಗ ಚಂಡಿಕಾ ತನ್ನ ಎಲ್ಲ ಶಕ್ತಿಯನ್ನು ಸೇರಿಸಿ ರಕ್ತಬೀಜನ ಮೇಲೆ ತಿರುಗಿ ಆಕ್ರಮಣ ಮಾಡಿದಳು. ಆಗ ಕಾಳಿಕಾ ಅವಳ ನಾಲಿಗೆಯನ್ನು ಉದ್ದ ಚಾಚಿ ರಕ್ತಬೀಜನನ್ನು ನುಂಗಿದಳು. ಎಲ್ಲ ದೇವತೆಗಳು ಸಂತೋಷವಾದರು. ಹೀಗೆ ರಕ್ತಬೀಜಾಸುರನ ಸಂಹಾರವಾಯಿತು. ಶುಂಭ ಮತ್ತು ನಿಶುಂಭನ ಸಂಹಾರ. ರಕ್ತಬೀಜನ ಸಂಹಾರದ ನಂತರ ಶುಂಭನ ಒಬ್ಬ ಸೈನಿಕ ಶುಂಭನ ಹತ್ತಿರ ಬಂದು, ಹೇ ಅಸುರರಾಜ, ದೈವಿಕ ಶಕ್ತಿಗಳ ಜೊತೆ ನಡೆದ ಭಯಾನಕ ಯುದ್ಧದಲ್ಲಿ ರಕ್ತಬೀಜಾಸುರ ಸತ್ತು ಹೋದ. ಇದನ್ನು ಕೇಳಿದ ಶುಂಭ ಮತ್ತು ಅವನ ಸಹೋದರ ನಿಶುಂಭ ಸ್ತಬ್ಧರಾದರು. ಅಣ್ಣ, ನಾನು ಅವರನ್ನು ವಿಚಾರಿಸುತ್ತೇನೆ ಎಂದನು ನಿಶುಂಭ. ನಿಶುಂಭ, ಹೋಗು, ಅವರೆಲ್ಲರನ್ನು ಸಾಯಿಸು, ಅವರನ್ನು ನಾಶ ಮಾಡು. ರಾಕ್ಷಸರಿಗೆ ತ್ರಿಲೋಕಕ್ಕೂ ಬಾಗಿಲನ್ನು ತೆರೆ, ಬರೀ ಕೈಯಲ್ಲಿ ಬರಲೇಬೇಡ. ಒಂದು ವೇಳೆ ನೀನು ಸೋತರೆ ಗೌರವದಿಂದ ಸಾವನ್ನಪ್ಪಿಕೋ ಎಂದನು ಶುಂಭ. ಸರ್ವಶಕ್ತಿಶಾಲಿ ದುರ್ಗಾದೇವಿಯ ಅವತಾರ ಚಂಡಿಕಾ ಭಯಾನಕ ಕೋಪದಲ್ಲಿದ್ದಳು. ನಿಶುಂಭನಂತಹ ಪ್ರಚಂಡ ರಾಕ್ಷಸನೂ ಚಂಡಿಕಾಳ ಮುಂದೆ ನಿಲ್ಲುವುದು ತುಂಬ ಕಷ್ಟ ಆಗಿತ್ತು. ಚಂಡಿಕಾ ಮತ್ತು ನಿಶುಂಭನ ಮಧ್ಯ ಭಯಾನಕ ಯುದ್ಧ ನಡೆಯಿತು. ಆ ಯುದ್ಧ ನಿಶುಂಭನ ಸಾವಿನ ಜೊತೆ ಮುಗಿಯಿತು. ಅವನ ಸಹೋದರನ ಸಾವಿನ ಸುದ್ದಿ ತಿಳಿಯುತ್ತಿದ್ದಂಗೆ ಶುಂಭ ಯುದ್ಧ ಭೂಮಿಗೆ ಬಂದನು. ಅವನು ಭಯಂಕರವಾಗಿ ಗರ್ಜಿಸಿದ. ದುರ್ಗಾ, ನಿನ್ನ ಗೆಲುವಿನಲ್ಲಿ ಯಾವ ಗೌರವನೂ ಇಲ್ಲ. ನೀನು ಬೇರೆ ದೈವಿಕ ಶಕ್ತಿಗಳ ಸಹಾಯದಿಂದ ನನ್ನ ತಮ್ಮ ಮತ್ತು ಸೈನಿಕರನ್ನು ಸಾಯಿಸಿದ್ದೀಯ ಎಂದನು ಶುಂಭ. ಹೇ ಮೂರ್ಖ, ಬೊಗಳುವುದು ನಿಲ್ಲಿಸು.
ನಾನು ಒಬ್ಬಳೇ ಇರುವುದು. ಇಲ್ಲಿ ನಿನಗೆ ಕಾಣುತ್ತಿರುವ ದೇವತೆಗಳೆಲ್ಲ ನನ್ನದೇ ಬೇರೆ ಬೇರೆ ರೂಪ. ತ್ರಿಲೋಕದ ರಕ್ಷಣೆಗಾಗಿಯೇ ನಾನು ಜನ್ಮಿಸಿದ್ದೇನೆ. ನಿನ್ನ ಸಾವಿನ ಜೊತೆ ಬ್ರಹ್ಮಾಂಡವನ್ನು ದುಷ್ಟತನದಿಂದ ಮುಕ್ತಿಗೊಳಿಸುತ್ತೇನೆ ಎಂದಳು ಚಂಡಿಕಾ. ಎಲ್ಲ ದೈವಿಕ ಶಕ್ತಿಗಳು ದುರ್ಗಾದೇವಿಯ ಒಳಗೆ ಒಂದುಗೂಡುವುದನ್ನು ಕಂಡು ಶುಂಭನಿಗೆ ಆಶ್ಚರ್ಯವಾಯಿತು. ದುರ್ಗಾದೇವಿಯ ಜೊತೆ ಶುಂಭನು ಆಕಾಶಕ್ಕೆ ಹಾರಿದ. ಆಕಾಶದಲ್ಲಿ ಶುಂಭ ಮತ್ತು ದುರ್ಗಾದೇವಿಯ ಮಧ್ಯೆ ಘೋರವಾದ ಯುದ್ಧ ನಡೆಯಿತು. ಆ ಯುದ್ಧದಲ್ಲಿ ದುರ್ಗಾದೇವಿ ಶುಂಭನನ್ನು ಸೋಲಿಸಿ ಕೆಳಗೆ ಬೀಳಿಸಿ ಶುಂಭನನ್ನು ಸಂಹರಿಸಿದಳು. ಹೀಗೆ ಶುಂಭ ಮತ್ತು ನಿಶುಂಭನ ಸಂಹಾರವಾಯಿತು. ಮಹಾಮಾಯ. ಪ್ರಾಚೀನ ಕಾಲದಲ್ಲಿ ಸೂರತ್ ಹೆಸರಿನ ಒಬ್ಬ ರಾಜ ಇದ್ದನು. ಅವನು ದಯೆ ಧರ್ಮ ಕರುಣೆ ಸ್ವಭಾವದವನು, ತುಂಬ ನಿಷ್ಠಾವಂತ ಅಧಿಕಾರಿ. ಆದರೆ ಅವನ ಮಂತ್ರಿ ಮತ್ತು ಇನ್ನಿತರ ಅಧಿಕಾರಿಗಳು ದುಷ್ಟ ಮತ್ತು ಮೋಸಗಾರರು. ಇದರಿಂದ ನೊಂದ ರಾಜ ತನ್ನ ಎಲ್ಲ ಸಂಪತ್ತು ಅಧಿಕಾರ ಮತ್ತು ಸಾಮ್ರಾಜ್ಯವನ್ನು ಬಿಟ್ಟು ಶಾಂತಿ ಮತ್ತು ನೆಮ್ಮದಿಯನ್ನು ಹುಡುಕುತ್ತಾ ಕಾಡಿಗೆ ಬಂದನು. ಕೆಲ ದಿನಗಳ ಕಾಲ ರಾಜ ಯಾವುದೇ ಗುರಿ ಇಲ್ಲದೆ ಯಾವುದೇ ಯೋಚನೆ ಇಲ್ಲದೆ ಅಲೆದಾಡುತ್ತಿದ್ದನು. ಅವನು ಹಸಿವಿನಿಂದ ಬಳಲುತ್ತಿದ್ದನು. ಆದರೆ ಏನು ಮಾಡುವುದು ಎಂದು ಅವನಿಗೆ ತಿಳಿಯುತ್ತಿರಲಿಲ್ಲ. ಹೀಗಿರುವಾಗ ಒಂದು ದಿನ ರಾಜ ಒಂದು ಗುಡಿಸಲನ್ನು ನೋಡಿದನು. ಅಲ್ಲಿ ಹೊರಗಡೆ ಒಬ್ಬ ಮನುಷ್ಯ ಹಳೇ ಬಟ್ಟೆಯನ್ನು ತೊಟ್ಟು ಕೂತುಕೊಂಡಿದ್ದನು. ಆ ಮನುಷ್ಯ ತುಂಬ ನಿರಾಶೆ ಮತ್ತು ದುಃಖಭರಿತನಾಗಿ ಕಾಣುತ್ತಿದ್ದನು. ಯಾರಪ್ಪ ನೀನು, ಇಲ್ಲೇನು ಮಾಡ್ತಿದ್ದೀಯಾ ಎಂದು ರಾಜ ಸೂರತ್ ಆ ಮನುಷ್ಯನನ್ನು ಕೇಳಿದನು. ನನ್ನ ಹೆಸರು ಸಮಾಧಿ. ನಾನೊಬ್ಬ ವ್ಯಾಪಾರಿ. ನನ್ನ ಸಂಬಂಧಿಕರು ನನ್ನ ಎಲ್ಲ ಆಸ್ತಿಪಾಸ್ತಿಯನ್ನು ನನ್ನಿಂದ ಮೋಸದಿಂದ ಕಿತ್ತುಕೊಂಡರು ಮತ್ತು ನನ್ನನ್ನು ಮನೆಯಿಂದ ಹೊರಗೆ ಹಾಕಿದರು. ಹೀಗೆ ಅಲೆದಾಡುತ್ತಾ ನಾನು ಈ ಜಾಗಕ್ಕೆ ಬಂದೆ. ಇದು ಮೇದ ಎಂಬ ಋಷಿಮುನಿಗಳ ಗುಡಿಸಲು, ಆದರೆ ಒಳಗೆ ಹೋಗುವ ಧೈರ್ಯ ನನಗಿಲ್ಲ ಎಂದನು ಆ ಮನುಷ್ಯ. ಅವರಿಬ್ಬರ ಕತೆ ಒಂದೇ ರೀತಿ ಇತ್ತು. ಅವರಿಬ್ಬರು ಸ್ನೇಹಿತರಾದರು. ರಾಜ ಸೂರತ್ ಸಮಾಧಿಯನ್ನು ಪ್ರೋತ್ಸಾಹಿಸಿದನು. ಅವರಿಬ್ಬರು ಗುಡಿಸಲ ಒಳಗೆ ಹೋದರು. ನಮಸ್ಕಾರಗಳು ಮುನಿಗಳೇ, ನಾನು ರಾಜ ಸೂರತ್. ನಾನು ಇಲ್ಲಿ ನಿಮ್ಮ ಆಶ್ರಯ ಕೇಳಿ ಬಂದಿದ್ದೇನೆ. ನನ್ನ ಎಲ್ಲ ಆಸ್ತಿ ಅಧಿಕಾರ ಸಂಪತ್ತು ಮತ್ತು ಸಾಮ್ರಾಜ್ಯವನ್ನು ನನ್ನ ದುಷ್ಟ ಮಂತ್ರಿ ಮತ್ತು ಅಧಿಕಾರಿಗಳು ಲೂಟಿ ಮಾಡಿದರು. ಅದನ್ನೆಲ್ಲ ಮರೆಯಲು ಸಾಧ್ಯವಿಲ್ಲ. ನನ್ನ ಮಿತ್ರ ಸಮಾಧಿಯು ಇಂಥ ಪರಿಸ್ಥಿತಿಯಲ್ಲೇ ಇದ್ದಾನೆ ಎಂದನು ರಾಜ. ರಾಜ, ನೀವು ಏನು ಕಳೆದುಕೊಂಡಿದ್ದೀರಾ ಅದು ನಶ್ವರ. ನೀವು ನಿಮ್ಮ ಅಂತಃಪ್ರಜ್ಞೆಯನ್ನು ಮರೆತಿದ್ದೀರಿ. ಅದಕ್ಕೆ ನಿಮಗೆ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಬೇಕಾಯಿತು ಎಂದರು ಋಷಿಮುನಿ. ಇವಾಗೇಳಿ, ನಿಮಗೆ ಏನು ಬೇಕು ಎಂದು ಋಷಿಗಳು ಕೇಳಿದರು. ಮುನಿಗಳೇ, ನಮಗೆ ಗೊತ್ತು ಆಸೆ ಪಡುವುದು ತಪ್ಪು ಎಂದು, ಆದರೆ ನಾವು ನಿಮ್ಮ ಮಾರ್ಗದರ್ಶನವನ್ನು ಬಯಸುತ್ತಿದ್ದೇವೆ ಎಂದನು ರಾಜ. ವಿಷ್ಣುವಿನ ಗಾಢವಾದ ಯೋಗ ನಿದ್ರೆಯಲ್ಲಿರುವ ಶಕ್ತಿಯನ್ನು ಮಹಾಮಾಯ ಎಂದು ಕರೆಯುವರು. ಮಹಾಮಾಯ ಭಗವತಿ ಲಕ್ಷ್ಮಿ. ಮಹಾಮಾಯೆಯನ್ನು ಯಾರು ಪೂಜಿಸುತ್ತಾರೆ ಅವರು ಆಶೀರ್ವಾದ ಪಡೆಯುತ್ತಾರೆ, ಅವರ ಆಸೆ ಕನಸುಗಳು ಈಡೇರುವುದು. ಮಹಾಮಾಯೆಯನ್ನು ಯಾರು ನಿರಾಕರಿಸುತ್ತಾರೆ ಅವರು ಕಷ್ಟಗಳನ್ನು ಅನುಭವಿಸುತ್ತಾರೆ, ಅವರ ಆಸೆ ಕನಸುಗಳು ಈಡೇರುವುದಿಲ್ಲ ಎಂದರು ಮುನಿಗಳು. ಋಷಿ ಮುನಿಗಳೇ, ನಮಗೆ ಮಹಾಮಾಯ ಶಕ್ತಿಯ ಮಹತ್ವವನ್ನು ವಿವರವಾಗಿ ತಿಳಿಸಿ ಎಂದು ಕೇಳಿಕೊಂಡರು ರಾಜ. ಬ್ರಹ್ಮಾಂಡವನ್ನು ನಿರ್ಮಿಸುವ ಮಹಾಮಾಯ ಆದಿಶಕ್ತಿ. ಆದಿಶಕ್ತಿ ಪ್ರಳಯದ ನಂತರ ಮೊದಲು ಜನ್ಮ ತಾಳಿದಳು ಎಂದು ಋಷಿಮುನಿಗಳು ಮಹಾಮಾಯ ಬಗ್ಗೆ ವಿವರಿಸಲು ಆರಂಭಿಸಿದರು. ಕ್ಷೀರಸಾಗರದಲ್ಲಿ ಭಗವಂತ ವಿಷ್ಣು ಗಾಢವಾದ ಯೋಗ ನಿದ್ರೆಯಲ್ಲಿದ್ದರು. ದೀರ್ಘಕಾಲದ ನಂತರ ವಿಷ್ಣುವಿನ ಕಿವಿಯಿಂದ ಎರಡು ದೈತ್ಯ ಜೀವಿಗಳು ಜನ್ಮ ತಾಳಿದವು. ಅವರು ಮಧು ಮತ್ತು ಕೇತಬ್. ಅಹಹ, ವಿಷ್ಣು ಗಾಢ ನಿದ್ರೆಯಲ್ಲಿದ್ದಾನೆ, ಇವಾಗ ಭೂಲೋಕದಲ್ಲಿ ನಮ್ಮದೇ ಅಧಿಕಾರ ಎಂದನು ಮಧು. ಅಹಾ, ಸರಿಯಾಗಿ ಹೇಳಿದೆ ನೀನು. ನಾವು ಭೂಲೋಕದ ದೇವರಾಗ್ತೀವಿ. ಎಲ್ಲರೂ ನಮ್ಮ ಪೂಜೆಯನ್ನೇ ಮಾಡುವರು. ಎಲ್ಲ ಸಂಪತ್ತು ಅಧಿಕಾರ ನಮ್ಮದಾಗುತ್ತೆ ಎಂದನು ಕೇತಬ್. ಬ್ರಹ್ಮದೇವ ಕೈಮುಗಿದು ವಿಷ್ಣುವಿನ ಯೋಗಶಕ್ತಿಯಾದ ಮಹಾಮಾಯೆಯನ್ನು ಪ್ರಾರ್ಥಿಸಿದನು. ಹೇ ಆದಿಶಕ್ತಿ, ಬ್ರಹ್ಮಾಂಡವನ್ನು ಈ ದುಷ್ಟರಿಂದ ಕಾಪಾಡು
ವಿಷ್ಣುವನ್ನು ಗಾಢ ನಿದ್ರೆಯಿಂದ ಎಚ್ಚರಿಸು ಎಂದು ಬ್ರಹ್ಮದೇವನು ಬೇಡಿಕೊಂಡನು. ಬ್ರಹ್ಮದೇವ, ಸ್ವಯಂ ವಿಷ್ಣುನೇ ಈ ಇಬ್ಬರ ಜನ್ಮದಾತ. ಇವರು ಭೂಮಿ ಮೇಲೆ ಮತ್ತು ನೀರಲ್ಲಿ ಅಮರರು. ಇವರನ್ನು ನಾಶ ಮಾಡುವುದು ಸುಲಭವಿಲ್ಲ. ಇವರನ್ನು ನೆಲ ಮತ್ತು ಜಲದಿಂದ ಬೇರ್ಪಡಿಸಿನೇ ನಾಶ ಮಾಡಬೇಕು. ನಾನು ವಿಷ್ಣುವನ್ನು ಗಾಢನಿದ್ರೆಯಿಂದ ಎಚ್ಚರಿಸುತ್ತೇನೆ ಎಂದಳು ಆದಿಶಕ್ತಿ. ಹೇ ಪ್ರಭು, ತ್ರಿಲೋಕವನ್ನು ಈ ದೈತ್ಯರಿಂದ ಕಾಪಾಡು ಎಂದು ಬ್ರಹ್ಮದೇವ ವಿಷ್ಣುವನ್ನು ಬೇಡಿಕೊಂಡನು. ಶಿವನನ್ನು ಬಿಟ್ಟರೆ ಬ್ರಹ್ಮಾಂಡವನ್ನು ನಾಶ ಮಾಡಲು ಯಾರಿಂದನೂ ಸಾಧ್ಯವಿಲ್ಲ ಎನ್ನುತ್ತಾ ತನ್ನ ಸುದರ್ಶನ ಚಕ್ರವನ್ನು ಕಳುಹಿಸಿ ಮಧು ಮತ್ತು ಕೇತಬ್ಬನ ರುಂಡವನ್ನು ಕತ್ತರಿಸುತ್ತಾನೆ ವಿಷ್ಣು. ಆಶ್ಚರ್ಯ ಏನೆಂದರೆ ಅವರಿಬ್ಬರ ರುಂಡ ಮತ್ತೆ ಸೇರಿ ಅವರು ಪುನರ್ಜೀವಿತರಾದರು. ಅವರು ಎಷ್ಟು ಸಾರಿ ಸಾಯಿಸಿದರೂ ಮತ್ತೆ ಪುನರ್ಜೀವಿತರಾಗುತ್ತಿದ್ದರು. ವಿಷ್ಣು ಅವರಿಬ್ಬರನ್ನು ಭೂಮಿ ಮೇಲಾಗಲಿ ನೀರಲ್ಲಾಗಲಿ ಸಾಯಿಸಲು ಸಾಧ್ಯವಿಲ್ಲ ಎಂದಳು ಮಹಾಮಾಯ. ಇದನ್ನು ಕೇಳಿದ ವಿಷ್ಣು ಮಹಾಕಾಯ ರೂಪ ಧರಿಸಿದನು. ಮೊಣಕಾಲೂರಿ ಆ ದೈತ್ಯರನ್ನು ತಮ್ಮ ಮೊಣಕಾಲಿನ ಮೇಲೆ ಎಳೆದು ತಮ್ಮ ತೀಕ್ಷ್ಣವಾದ ಉಗುರಿನಿಂದ ಎದೆ ಬಗೆದು ಮಧು ಮತ್ತು ಕೇತಬ್ಬನ ಸಂಹಾರ ಮಾಡಿದರು. ಮಹಾಮಾಯ ದುರ್ಗಾಳ ಒಂದು ರೂಪ. ಯಾರು ಮಹಾಮಾಯೆಯನ್ನು ಪೂಜಿಸುವರು ಅವರು ತಮ್ಮ ಕಾರ್ಯಗಳನ್ನು ಸರಳವಾಗಿ ಮುಗಿಸುವರು, ಅವರ ಆಸೆ ಆಕಾಂಕ್ಷೆಗಳು ಈಡೇರುವುದು ಎಂದನು ಋಷಿಮೇಧ. ಪಾರ್ವತಿ ಶಿವನ ಶಕ್ತಿ ಸ್ವರೂಪಿಣಿ, ಹಾಗೆ ಲಕ್ಷ್ಮಿ ವಿಷ್ಣುವಿನ ಮತ್ತು ಸರಸ್ವತಿ ಬ್ರಹ್ಮನ ಶಕ್ತಿ ಸ್ವರೂಪಿಣಿಯರು. ಈ ಮೂರೂ ಶಕ್ತಿ ಸೇರಿ ಒಂದು ಮಹಾಶಕ್ತಿಯಾಗುತ್ತೆ. ಆ ಶಕ್ತಿಯೇ ದುರ್ಗಾದೇವಿ. ದುರ್ಗಾ ಶಕ್ತಿಯ ಅರ್ಥ. ದುರ್ಗಾಪುರಾಣದ ಕೊನೆಯಲ್ಲಿ ಋಷಿಮುನಿಗಳಾದ ಮೇಧ ದುರ್ಗಾಶಕ್ತಿಯ ಅರ್ಥವನ್ನು ತಿಳಿಸಿದರು. ರಾಜ, ಯಾವ ಜ್ಞಾನದಿಂದ ನಿನಗೆ ಅನಾದಿ ಅನಂತ ಮತ್ತು ಅಂತಿಮ ಶಕ್ತಿಯಾದ ಭಗವಂತನ ದರ್ಶನಕ್ಕೆ ದಾರಿಯಾಗುವುದೋ ಅದೇ ನಿಜವಾದ ಜ್ಞಾನ ಎಂದರು ಋಷಿಮುನಿಗಳು. ಸರಳವಾಗಿ ಹೇಳುವುದಾದರೆ ದುರ್ಗಾಶಕ್ತಿಯು ಪ್ರತಿಯೊಂದು ಜೀವಿಗಳಲ್ಲಿಯೂ ಇದೆ. ನಮ್ಮ ಜೀವನದ ಶಕ್ತಿಯೇ ದುರ್ಗಾಶಕ್ತಿ. ಶುಂಭ ಮತ್ತು ನಿಶುಂಭ ನಮ್ಮೊಳಗಿನ ದುರಹಂಕಾರದ ಪ್ರತೀಕ. ರಕ್ತ ಬೀಜ ಕೊನೆಯಾಗದ ದುರಾಸೆಗಳ ಪ್ರತೀಕ. ಧೂಮ್ರಲೋಚನ ನಮ್ಮೊಳಗಿನ ಕೋಪದ ಪ್ರತೀಕ. ಹಾಗೂ ಚಂಡ ಮತ್ತು ಮುಂಡ ನಮ್ಮೊಳಗಿನ ಬಲ ಮತ್ತು ಪ್ರಾಣದ ಪ್ರತೀಕ. ನೀವು ನಿಮ್ಮೊಳಗಿನ ಶಕ್ತಿಯನ್ನು ತಿಳಿದುಕೊಳ್ಳಿ. ನೀವು ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತರಾಗುವಿರಿ. ಸರ್ವಶಕ್ತಿಶಾಲಿಯಾದ ದುರ್ಗಾದೇವಿಯು ನಿಮಗೆ ಆಶೀರ್ವಾದ ಮಾಡುವಳು. ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುವುದು, ನಿಮಗೆ ಧನ ಸಂಪತ್ತು ಲಭಿಸುವುದು ಎಂದು ಋಷಿಮುನಿಗಳಾದ ಮೇಧ ವಿವರಿಸಿದರು. ಧನ್ಯವಾದಗಳು ಮುನಿಗಳೇ. ನಾವು ನಮ್ಮೊಳಗಿನ ದುರ್ಗಾಶಕ್ತಿಯ ಪೂಜೆ ಮಾಡುವೆವು. ನಮಗೆ ನಂಬಿಕೆ ಇದೆ, ದುರ್ಗಾ ಮಾತೆ ನಮ್ಮ ಎಲ್ಲ ರೀತಿಯ ಸಹಾಯ ಮಾಡುವಳು, ನಮಗೆ ಆಶೀರ್ವಾದ ಮಾಡುವಳು ಎಂದನು ರಾಜಸೂರತ್.